ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರನ್ ಗೆ ಸ್ವಾಗತವನ್ನು ಕೋರ್ತೀನಿ. ಸೋ ಇವತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು 2022 ರ ಮಾರ್ಚ್ ಏಪ್ರಿಲ್ ನಲ್ಲಿ ನಡೆಯಲಿರತಕ್ಕಂತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 20% ರಿಡ್ಯೂಸ್ ಆಗಿರತಕ್ಕಂತ ಸಿಲೆಬಸ್ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಹಿಂದಿ, ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲಿಷ್ ಪತ್ರಿಕೆಗಳನ್ನು ನೋಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತಕ್ಕಂತನ್ನು ನೋಡೋಣ. ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಇವೆಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಒಂದು ಶಾರ್ಟ್ಲಿಯಾಗಿ ಅಪ್ಲೋಡನ್ನು ಸಹಿತ ಮಾಡ್ತೀವಿ. ಸೊ ವಿಜ್ಞಾನದಲ್ಲಿ ನೋಡೋದಾದರೆ, ಸೊ ಮೊಟ್ಟ ಮೊದಲ ಪ್ಯಾಟರ್ನಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಇದೆ. ಸೊ ಫಿಸಿಕ್ಸಲ್ಲಿ ಟೋಟಲಿ ಆಗಿರ್ತಕ್ಕಂಥ ಏನು ಮಾಡಿದ್ದಾರೆ, 2 ಕ್ವಶನ್ಸ್ ಇದ್ದಾವೆ, 2 MCQ ಕ್ವಶನ್ಸ್ ಇದ್ದಾವೆ. ಸೊ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆಯನ್ನು ಮಾಡಬೇಕು. ಓಕೆ. ಸೊ ಗೋಳಿಯ ದರ್ಪಣಗಳ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸ ಕೇಳಿದ್ದಾರೆ. ಒಂದು ವಿದ್ಯುತ್ ಮೋಟರ್ 220 ವೋಲ್ಟ್ ವಿದ್ಯುತ್ ಆಕರದಿಂದ 5 ಆಂಪೇರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ, ಮೋಟಾರ್ನ ಸಾಮರ್ಥ್ಯವನ್ನು ಕೇಳಿದ್ದಾರೆ. ಆಮೇಲೆ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ ಒಟ್ಟು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ, ತಲಾ ಒಂದಕ್ಕೆ 1 ಅಂಕಗಳಿದೆ. ಸೊ ಇದು ಕೂಡ ತ್ರಿಜ್ಯವನ್ನು ಕಂಡುಹಿಡಿತಕ್ಕಂಥದ್ದು ಕೇಳಿದರು. ಪಳೆಯುಳಿಕೆಗಳ ಇಂಧನ ಅನಾನುಕೂಲತೆ ವಿದ್ಯುತ್ ಮಂಡಳಿ ಅಂದರೆ ಏನು? ಆಮೇಲೆ 3 ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ ಅಂತಂದರೆ 2 ಅಂಕಗಳಿಗೆ ಕೇಳಿದ್ದಾರೆ, ಒಟ್ಟು 6 ಅಂಕಗಳಿದ್ದಾವೆ. ಸೊ ವಿದ್ಯುತ್ ಮಂಡಲದಲ್ಲಿ ಓವರ್ ಮಂಡಲ ಮತ್ತು ಓವರ್ಲೋಡ್ ಮತ್ತು ರುಸ್ವ ಮಂಡಲ ಹೇಗೆ ಉಂಟಾಗ್ತದೆ ಮತ್ತು ಫ್ಯೂಸ್ನ ಕೆಲಸ ಏನು? ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಬರಲಿ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಡಟಾಗೆ ದತ್ತಾಂಶಕ್ಕೆ ವಿದ್ಯುತ್ ಪ್ರವಾಹ ಕಂಡುಹಿಡಲಿಕ್ಕೆ ಒಟ್ಟು 3 ಕ್ವಶನ್ಸ್ಗಳನ್ನು ಫಿಸಿಕ್ಸ್ನಿಂದ ಕೇಳಿದ್ದಾರೆ, 6 ಅಂಕಗಳಿಗೆ. ಇನ್ನು 3 ಅಂಕಕ್ಕೆ ಒಟ್ಟು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಫಸ್ಟ್ ಆಗಿರ್ತಕ್ಕಂಥದ್ದು ಇದು ಕೂಡ ಬೆಳಕು ಪಾಠದ ಮೇಲಿರ್ತಕ್ಕಂಥದ್ದು ಅಥವಾ ಇಲ್ಲೊಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಅದೇ ಪಾಠದ ಇನ್ನೊಂದು ಕ್ವಶನ್ಸನ್ನು ಸಹಿತ ಕೊಟ್ಟಿದ್ದಾರೆ. ಸೊ ಸ್ಥಾನ ಮತ್ತು ಸ್ವಭಾವಗಳನ್ನು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆ ಬಂದುಬಿಟ್ಟು ವಿದ್ಯುತ್ ವಿಭವಾಂತರ ಅಂತ ಕೇಳಿದ್ದಾರೆ, ವಿದ್ಯುತ್ ಪ್ರವಾಹದ ಪರಿಣಾಮಗಳು ಅಂತಕ್ಕಂಥ ಪಾಠದ. ವಿಭವಾಂತರದ SI ಏಕಮಾನ ಕೇಳಿದ್ದಾರೆ, ವಿಭವಾಂತರ ಅಳೆಯಲು ಬಳಸ್ತಕ್ಕಂಥ ಸಾಧನೆಗಳನ್ನು ಸಹಿತ ಕೇಳಿದ್ದಾರೆ. ಆಮೇಲೆ ಇಲ್ಲಿ ಪ್ರತಿಬಿಂಬದ ಮಸೂರದಿಂದ ಎಷ್ಟು ದೂರ ಇದೆ ಅಂತ ಕೇಳಿದ್ದಾರೆ, ಪ್ರತಿಬಿಂಬದ ವರ್ಧನೆ ಕಂಡುಹಿಡಿದನ್ನು ಸಹಿತ ಕೇಳಿದ್ದಾರೆ. ಸೊ ಟೋಟಲಿ 4 ಕ್ವಶನ್ಸ್ ಇದ್ದಾವೆ, 3ನ್ನು ಬರೀಬೇಕು, ತಲಾ ಒಂದಕ್ಕೆ 3 ಅಂಕಗಳಿದ್ದಾವೆ. ಇನ್ನು 4 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಟೋಟಲ್ ಆಗಿರ್ತಕ್ಕಂಥದ್ದು 8 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ಯಾರಡೆಯ ಕಾಂತ ಮತ್ತು ಸುರುಳಿಯ ಪ್ರಯೋಗವನ್ನು ಬರೀಬೇಕು, ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ನಿರೂಪಿಸಬೇಕು ಅಥವಾ ಫ್ಲೇಮಿಂಗನ ಬಲಗೈ ನಿಯಮ ಅನ್ನು ಬರೀತಕ್ಕಂಥದ್ದು, ವಿದ್ಯುತ್ ಜನಕದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ವಿದ್ಯುತ್ ಪ್ರವಾಹವನ್ನು ಹೇಗೆ ಹೆಚ್ಚಿಸಬಹುದು, ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ನಡುವಿನ 2 ವ್ಯತ್ಯಾಸಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಅಥವಾ ಇನ್ನೊಂದು ಕ್ವಶನ್ ಕೇಳಿದ್ದು ಪೀನ ಮತ್ತು ನಿಮ್ನ ದರ್ಪಣಗಳ ಉಪಯೋಗ. ಸೊ ಪೀನ ದರ್ಪಣದಲ್ಲಿ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜ್ಯಗಳ ವ್ಯಾಖ್ಯೆಗಳನ್ನು ಬರೀತಕ್ಕಂಥದ್ದು. ಸೊ ಇಷ್ಟು ಫಿಸಿಕ್ಸ್ನಲ್ಲಿರ್ತಕ್ಕಂಥ ಕ್ವಶನ್ಸ್ ಭೌತಶಾಸ್ತ್ರದಲ್ಲಿ ಇತ್ತು. ಸೊ ಸೇಮ್ ಪ್ಯಾಟರ್ನನ್ನು ಅವರು ಏನು ಮಾಡಿದ್ದಾರೆ, ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿದಲ್ಲಿನೂ ಹಾಕಿದ್ದಾರೆ. ಸೊ ಇಲ್ಲಿನೂ ಕೂಡ ಫಸ್ಟ್ ಆಗಿರ್ತಕ್ಕಂಥ 2 ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೊ PH ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮತ್ತು ಉಭಯವರ್ತಿ ಆಕ್ಸೈಡ್ಗಳಿಗೆ ಸಂಬಂಧಪಟ್ಟಂತೆ ಒಂದು. ಆಮೇಲೆ 1 ಅಂಕಕ್ಕೆ 1 ಪ್ರಶ್ನೆ ಇದೆ ನೋಡಿ, ಕೆಮಿಸ್ಟ್ರಿಯಲ್ಲಿ ಅಷ್ಟಕ ನಿಯಮವನ್ನು ಬರೀಬೇಕು ನ್ಯೂಲ್ಯಾಂಡ್ ಲವರ. ಆಮೇಲೆ 2 ಅಂಕದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಸೊ ಒಂದು 6 ಕ್ವಶನ್ಸ್ ಇದೆ. ಸೊ ಇಲ್ಲಿ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಇದೆ ಮತ್ತು ಗ್ರಾಫೈಟ್ ದಂಡವನ್ನು ಅದರಲ್ಲಿ ಗುರುತಿಸಬೇಕು. ಆಮೇಲೆ ಅನುಸೂತ್ರಗಳನ್ನು ಬರೆಯೋದು, ಉಪಯೋಗವನ್ನು ಬರೀತಕ್ಕಂಥದ್ದು ವಾಷಿಂಗ್ ಸೋಡಾ ಮತ್ತು ಚೆಲುವೆ ಪುಡಿ ಅಥವಾ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ 2 ಅನಿಲಗಳನ್ನು ಬರೆಯೋದು, ಒಂದೊಂದು ಉಪಯೋಗವನ್ನು ಬರೀಬೇಕಂತಕ್ಕಂಥದ್ದು. ಸೊ ಟೋಟಲಿ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇದ್ದಾವೆ, 4 ಅಂಕಗಳು. ಸೊ ಒಂದು 6 ಕ್ವಶನ್ ಇದೆ. ಸೊ ಯಾವುದಾದ್ರೂ ಆಯ್ಕೆ ಮಾಡಿ ತಾವು ಬರೀತಕ್ಕಂಥದ್ದು. ಅದೇ ತರನಾಗಿ ಕೆಮಿಸ್ಟ್ರಿಯಲ್ಲಿನೂ ಕೂಡ 3 ಅಂಕದ 3 ಪ್ರಶ್ನೆಗಳಿದ್ದಾವೆ, ಟೋಟಲಿ 9 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾರರಿಕ್ತ ಸಲ್ಫೋರಿಕ್ ಆಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆ ಮತ್ತು ಉರುಸುವಿಕೆಯನ್ನು ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರೀಬೇಕು. ಅಲ್ಲಿ ಸತ್ವಿನ ಚೂರು ಮತ್ತು ಸಾಬೂನು ದ್ರಾವಣವನ್ನು ಗುರುತಿಸಬೇಕು. ಅಥವಾ 2ನೇ ಪ್ರಶ್ನೆ ಏನಿದೆ ಅಂತಂದರೆ, ಸೀಸದ ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ಹೇಗೆ ವರ್ತಿಸ್ತದೆ ಅಂತಕ್ಕಂಥ ರಾಸಾಯನಿಕ ಕ್ರಿಯೆ ಉದಾಹರಣೆ ಯಾವುದು ಅಂತ ಬರೀಬೇಕು, ಅದು ಏಕೆ, ಆಮೇಲೆ ಆ ಸಮೀಕರಣವನ್ನು ಸರಿದೂಗಿಸ್ತಕ್ಕಂಥದ್ದು 3 ಅಂಕಕ್ಕೆ ಪ್ರಶ್ನೆ ಇದೆ. ಅಥವಾ ಈ ಕೆಳಗಿನವುಗಳ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು ಮತ್ತು ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳನ್ನು ಗುರುತಿಸಬೇಕು. ಆಮೇಲೆ ಇನ್ನೊಂದು ಇದೆ ನೋಡಿ, ಧಾತುಗಳ ಆವರ್ತನೀಯ ವರ್ಗೀಕರಣಗಳ ನಿಯಮಕ್ಕೆ ಸಂಬಂಧಪಟ್ಟಂತೆ ಇದೊಂದು ಕ್ವಶನ್ ಅನ್ನು ಸಹಿತ 3 ಅಂಕಕ್ಕೆ ಇಟ್ಟಿದ್ದಾರೆ. ಇನ್ನು 4 ಅಂಕಕ್ಕೆ ಪ್ರಶ್ನೆದಲ್ಲಿ ಅವರು ಏನು ಮಾಡಿದ್ದಾರೆ, ಅಯಾನಿಕ್ ಸಂಯುಕ್ತಗಳ ಬಗ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ.
ಆಮೇಲೆ ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗ್ತಕ್ಕಂಥ ಎಲೆಕ್ಟ್ರಾನಿಕ್ ಚಕ್ಕೆ ವಿನ್ಯಾಸವನ್ನು ಬರೀತಕ್ಕಂಥದ್ದು, ಡಾಟ್ ಸ್ಟ್ರಕ್ಚರನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಇದು ಕೂಡ 4 ಮಾರ್ಕ್ಗೆ ಇರತಕ್ಕಂಥ ಕ್ವಶನ್ ಇತ್ತು. ಇನ್ನು 5 ಮಾರ್ಕ್ಸ್ಗೆ ಕೂಡ ಕೆಮಿಸ್ಟ್ರಿದಿಂದನೇ ಅವರು ಒಂದು ಕ್ವಶನನ್ನು ಇಟ್ಟಿದ್ದಾರೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ 2 ವ್ಯತ್ಯಾಸಗಳನ್ನು ಬರೀಬೇಕು, ಅಥವಾ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅನುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೀತಕ್ಕಂಥದ್ದು. ಪ್ರೊಪನೋಯಿಕ್ ಆಮ್ಲ, ಸೈಕೋಹೆಕ್ಸೇನ್ ಮತ್ತು ಪೆಂಟೇನ್, ಇವುಗಳ ರಚನಾ ವಿನ್ಯಾಸ ಮತ್ತು ಅನುಸೂತ್ರ ಎರಡನ್ನೂ ಕೂಡ ಬರೀಬೇಕು. 5 ಅಂಕಗಳಿಗಿರತಕ್ಕಂಥ ಪ್ರಶ್ನೆ. ಇಷ್ಟು ಕೆಮಿಸ್ಟ್ರಿದಲ್ಲಿದ್ದರೆ ಬಯೋ ಸೈನ್ಸಲ್ಲಿ, ಇಟ್ ಮೀನ್ಸ್ ಬಯೋಲಜಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ. ಸೊ 4 ಕ್ವಶನ್ಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ದಲ್ಲಿ ಇದ್ದಾವೆ. ಎಲೆಗಳ ಬಾಡುವಿಕೆಯಲ್ಲಿ ಉಂಟಾಗ್ತಕ್ಕಂಥ ಸಸ್ಯದ ಹಾರ್ಮೋನು ಯಾವುದು, ಆಮೇಲೆ ಹೂ ಬಿಡ್ತಕ್ಕಂಥ ಸಸ್ಯಗಳಲ್ಲಿ ಜರುಗತಕ್ಕಂಥ ಸಂತಾನೋತ್ಪತ್ತಿ ಹಂತಗಳ ಕ್ರಮಗಳು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ತಕ್ಕಂಥ ಸ್ಥಳ, ಮಾನವ ಸ್ತ್ರೀಯರಲ್ಲಿ ಫಲಿತಗೊಂಡದ ಅಂಡ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ. ಆಮೇಲೆ 1 ಅಂಕಕ್ಕೆ 4 ಕ್ವಶನ್ಸ್ಗಳಿದ್ದಾವೆ, ತಲಾ 1ಕ್ಕೆ 1 ಅಂಕಗಳಿದ್ದಾವೆ. ಮುಟ್ಟಿದರೆ ಮುನಿ ಸಸ್ಯದ ಮೇಲೆ ಒಂದು ಪ್ರಶ್ನೆ ಇದೆ, ಕಾರ್ಯಾನುರೂಪಿ ಅಂಗ ಅಂದ್ರೇನು, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಏನು. ಇನ್ನು ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡತಕ್ಕಂಥ ಗುಣಲಕ್ಷಣಗಳನ್ನು ಅನುಅವಶ್ಯವಾಗುವುದಲ್ಲ ಏಕೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ ನೋಡಿ. ನೆಫ್ರಾನ್ ರಚನೆ ಚಿತ್ರ ಕೇಳಿದ್ದಾರೆ, ಜೈವಿಕ ವಿಘಟನೆಗೆ ಒಳಗಾಗುವ ಒಳಗಾಗದ ವಸ್ತುವಿನ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ, ಹುಲ್ಲುಗಾವಲಿನ ಒಂದು ಆಹಾರ ಸಳಪಳಿಯಲ್ಲಿ ಇರ್ತಕ್ಕಂಥ ವಿವಿಧ ಪೋಷಣಾಸ್ತ್ರಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ, ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಏಕಮುಖ ಹೇಗೆ ಅಂತಕ್ಕಂಥದ್ದನ್ನು ಸಹಿತ ಕೇಳಿದ್ದಾರೆ. 3 ಅಂಕಗಳಿಗೆ ಸೊ ಟೋಟಲ್ ಆಗಿರ್ತಕ್ಕಂಥ 3 ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ ಗ್ಲುಕೋಸ್ ವಿಭಜನೆಯ ಹರಿವು ನಕ್ಷೆ ಕೇಳಿದ್ದಾರೆ, ಫ್ಲೋ ಚಾರ್ಟನ್ನು ಕೇಳಿದ್ದಾರೆ, ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಜಠರದ ಕಾರ್ಯ ಕೇಳಿದ್ದಾರೆ, ಗಂಡು ಸಂತಾನೋತ್ಪತ್ತಿ ವಿವಾಹವನ್ನು ವಿವರಣೆ ಮಾಡಲಿಕ್ಕೆ ಕೇಳಿದ್ದಾರೆ, ಇಲ್ಲಿ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಲಿಕ್ಕೆ ಹೇಳಿದ್ದಾರೆ. ಲಾಸ್ಟ್ ಇರ್ತಕ್ಕಂಥದ್ದು ಪ್ರಭೇದೀಕರಣ ಮತ್ತು ಪ್ರಭೇದೀಕರಣ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ಸಹಿತ ಕೇಳಿದ್ದಾರೆ. 3 ಅಂಕಕ್ಕೆ ಪ್ರಶ್ನೆ ಇತ್ತು. 4 ಅಂಕಕ್ಕೆ ಮಿದುಳಿನ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಕೇಳಿದ್ದಾರೆ, ಅಲ್ಲಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕವನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳು, ಭಾಳ ಈಸಿಯಾಗಿರ್ತಕ್ಕಂಥ ಪ್ಯಾಟರ್ನನ್ನು 20% ರೆಡ್ಯೂಸ್ಡ್ ಆಗಿರ್ತಕ್ಕಂಥ ಮೇಲೆ ಕ್ವಶನ್ ಪೇಪರ್ ಇತ್ತು. ಇವುಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನಾಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನಾಗಿರ್ಬೋದು, ಮುಂದಿನ 1 ದಿನಗಳಲ್ಲಿ ಶಾರ್ಟ್ಲಿಯಾಗಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ತಮ್ಮೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ. ಸೊ ರೆಡ್ಯೂಸ್ಡ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಕಡಿಮೆ ದಿನಗಳಲ್ಲಿಯೂ ಕೂಡ ತಾವು ಓದಿದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು. ಫಸ್ಟಾಗಿ ಹಿಂದಿಯಲ್ಲಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜನ್ನು ಹಾಕಿದ್ದೀನಿ, ತಾವು ನೋಡದೇ ಇದ್ದರೆ ನೋಡಿ, 50 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ಒಂದು ಸಪ್ರೇಟ್ ವಿಡಿಯೋನೇ ಇದೆ. ಸೊ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಬರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ, ಟ್ರಿಕ್ಸ್ಗಳಿದ್ದಾವೆ, ಕೀ ಪಾಯಿಂಟ್ಸ್ಗಳಿದ್ದಾವೆ, ಅವುಗಳ ಮೇಲೆ ತಾವು ಬರೆದ್ರೆ ಖಂಡಿತವಾಗಿ ಉತ್ತಮವಾಗಿ ಅಂಕಗಳನ್ನು ಗಳಿಸ್ಬೋದು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.